ತುಮಕೂರು ಜಿಲ್ಲೆ ಮತ್ತು ತುಮಕೂರು ನಗರದ ಜೆಡಿಎಸ್ ಮಹಿಳಾ ಘಟಕದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಚಿತ ಮಧುಮೇಹ ಮತ್ತು ಬಿಪಿ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ಮಹಿಳೆಯರಿಗೆ ಆಟೋಟ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲೀಲಾ ದೇವಿ ಆರ್ ಪ್ರಸಾದ್, ಜಿಲ್ಲಾಧ್ಯಕ್ಷೆ ತಹೇರಾ ಕುಲ್ಸುಮ್, ನಗರ ಅಧ್ಯಕ್ಷೆ ಸಿಡಿ ಜಯಶ್ರೀ ಉದ್ಘಾಟಿಸಿದರು. कार्यक्रम उद्देशिसी लीला देवी आर प्रसाद मातनाडी, नावु महिला दिनाचरणे केवल वर्षदल्ली ओंदु दिवसक्के सीमितवागबारदु, नावु एनादरु बदलावणे तरबेकु, वर्षक्के ओंदु दिवस आचरणे माडिदरे यावुदे बदलावणे आगदु, हेण्णु मक्कळिगे केलसदल्ली कूली तारतम्य माडलागुत्तदे, इदु न्यायना, इदक्के नावु होराट माडुवुदिल्ल, आदरिंद हेण्णु मक्कळिगे हेच्चिन आद्यते कोडबेकु एंदरु. नंतर मातनाडिद तेरेहा कुल्सुम, ಹೆಣ್ಣು ಮಕ್ಕಳಿಗೆ ಉತ್ತಮ ಆದ್ಯತೆ ಕೊಡಬೇಕು ಹಾಗೂ ಪುರುಷರ ಸಹಕಾರದಿಂದ ನಾವು ಮುಂದುವರಿಯಬೇಕು, ಮಹಿಳೆಯರು ಧೈರ್ಯದಿಂದ ಇರಬೇಕು, ನಾವು ಎಲ್ಲರೂ ಹೊಂದಾಣಿಕೆಯಿಂದ ಮುಂದೆ ಹೋಗಬೇಕು, 96-97 ರಲ್ಲಿ ನಾವು 33% ಮೀಸಲಾತಿಗಾಗಿ ದೆಹಲಿಗೆ ಕೂಡ ಹೋಗಿದ್ದೆವು ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಜಪ್ಪ, ನಗರ ಅಧ್ಯಕ್ಷ ಬೆಳ್ಳಿ ಲೋಕೇಶ್, ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್, ಸಿಡಿ ಜಯಶ್ರೀ ಹಾಗೂ ಜೆಡಿಎಸ್ ಮಹಿಳಾ ಘಟಕ ತುಮಕೂರು ನಗರ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. संघटने सशक्तगे मतलब.